ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ಅಂದರೆ ಅಂದ್ರೆ ವಿಡಿಯೋದಲ್ಲಿ ನೀವು ಕೇಳಿದ್ರು ಮಳೆಗಾಲದಲ್ಲಿ ಹೇಗೆ ಕಾರ್ ಓಡಿಸ್ಬೇಕು ಸರ್ ಮಳೆಗಾಲದಲ್ಲಿ ಅಂದ್ರೆ ಮಳೆ ಬರೋ ಟೈಮ್ ಅಲ್ಲಿ ಕಾರ್ ಓಡಿಸೋದು ತುಂಬಾ ಕಷ್ಟ ಅಂತ ಟೈಮ್ ಅಲ್ಲಿ ಕಾರ್ ಓಡಿಸೋದು ಹೇಗೆ ಅದನ್ನ ಒಂಚೂರು ಹೇಳ್ಕೊಡಿ ಅಂತ ಹೇಳಿದರು ಆ ಹೇಳ್ಕೊಡೋಕ್ಕಿಂತ ಮುಂಚೆ ನಾನಿವಾಗ ಮಳೆಯಲ್ಲಿ ಕಾರ್ ಓಡಿಸ್ತಾ ಇಲ್ಲ ಮಳೆಯಲ್ಲಿ ಕಾರ್ ಓಡಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಪ್ಲೀಸ್ ಈ ವಿಡಿಯೋ ನೋಡಿ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಯಾರಿಗಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ನೋತಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ಕೊಡ್ತೀನಿ ಕಾರ್ ಯಾವಾಗ ಓದಿಸಲ್ವಾ ಅಂತ ಟೈಮಲ್ಲಿ ನಿಮಗೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ಮಾಡಿ ಹಾಕ್ತೀನಿ ಅಂದ್ರೆ ಆ ಥಿಯರಿ ತರ ಇದ್ರೂ ನಿಮಗೆ ತುಂಬಾ ಯೂಸ್ ಇರುತ್ತೆ ಅಂತ ವಿಷಯಗಳನ್ನ ಮಾತ್ರ ನಾನು ವಿಡಿಯೋ ಮಾಡಿ ಹಾಕೋದು ಓಕೆನಾ ಮೊದಲನೇದಾಗಿ ಈ ಕಾರ್ ವಿಂಡ್ ಶೀಲ್ಡ್ ಏನಿದೆ ಅಲ್ಲಿ ಮಳೆ ಬಂದಾಗ ಫಾಗ್ ಆಗುತ್ತೆ ಮತ್ತೆ ಈ ತರ ಸೈಡ್ ವಿಂಡೋಸ್ ಇದ್ರಲ್ಲೆಲ್ಲ ಫಾಗ್ ಆಗುತ್ತೆ ಓಕೆನಾ ಅಂತ ಟೈಮಲ್ಲಿ ನೀವೇನು ಮಾಡಬೇಕು ಅಂದ್ರೆ ಅಂತ ಟೈಮ್ ಅಲ್ಲಿ ನಿಮ್ಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಇದು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಅದನ್ನ ಒಂದು ಇವಾಗ ಹೇಳ್ಕೊಡ್ತೀನಿ ಮತ್ತೆ ವಿಂಡ್ ಶೀಲ್ಡ್ ಅಲ್ಲಿ ನೀವು ಎಷ್ಟೊಂದು ವಿಡಿಯೋಸ್ ನಾನು ನೋಡಿದೀನಿ ಪೊಟ್ಯಾಟೋನ ಅಂದ್ರೆ ಆಲೂಗೆಡ್ಡೆನ ಸ್ಲೈಸ್ ಮಾಡಿ ಸೌರ್ ಇದು ಮಾಡ್ತಾರೆ ಅದು ನೀರು ಬಿದ್ದಾಗ ಇದಾಗುತ್ತೆ ಅಂದ್ರೆ ನಿಲ್ತ್ಕೊಳ್ಳಲ್ಲ ಆ ಥರನೂ ಮಾಡ್ತಾರೆ ಆ್ಯಪಲ್ನ ಮಾಡ್ತಾರೆ ಅಂದ್ರೆ ಆಪಲ್ನ ಸವ್ರ್ ಈ ಥರ ಅರ್ಧ ಕಟ್ ಮಾಡಿ ಸೌರ್ತಾರೆ ಈ ತರ ಎಲ್ಲ ವೀಡಿಯೋಸ್ ಮಾಡಿರೋದು ನಾನು ನೋಡಿದೀನಿ ಬಟ್ ಅದೆಲ್ಲ ಲಾಂಗ್ ಟೈಮ್ ರೆಮಿಡಿ ಇಲ್ಲ ಅಂದರೆ ಲಾಂಗ್ ಟೈಮ್ ಯೂಸ್ ಬರಲ್ಲ ಅಂದ್ರೆ ಒಂದಿನ ಎರಡು ದಿನದಲ್ಲಿ ಅದು ಪವರ್ ಕಳ್ಕೊಬಿಡುತ್ತೆ ಆ ನೀರು ಬಿದ್ದು ಬಿದ್ದು ಸೊ ನಾರ್ಮಲ್ ಹಂಗೆ ಆಗುತ್ತೆ ಫಾಗ್ ಪುನಃ ಪ್ರೊಡ್ಯೂಸ್ ಆಗುತ್ತೆ ಅದಕ್ಕೆ ಏನ್ ಮಾಡಬೇಕು ಹೇಳ್ಕೊಡ್ತೀನಿ ಅಂದ್ರೆ ಜನರಲ್ ಆಗಿ ಫಸ್ಟ್ ಪಾರ್ಟ್ ಅಲ್ಲಿ ನಾನೀಗ ಫಾಗ್ ಕಾರ್ ಅಲ್ಲೇ ಇರೋದನ್ನ ಆಟೋಮೆಟಿಕ್ ಕಾರ್ ಅಲ್ಲೇ ಒಂದ್ ಆಪ್ಷನ್ ಕೊಟ್ಟಿರ್ತಾರೆ ಯಾವುದೇ ಕಾರ್ ಕಂಪ್ನಿ ಆಗ್ಲಿ ಸಿಚುವೇಶನ್ಗೂ ತಿಳ್ಕೊಂಡೆ ಅವರು ಕಾರ್ ನ ತಯಾರಿಸೋದು ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರುವಾಗ ಕಾರನ್ನ ತಯಾರ್ಸದಾಗ್ಲಿ ಅವ್ರಿಗೆ ಡ್ರೈವರ್ ಗೆ ಏನೇನೆಲ್ಲ ಫೀಚರ್ಸ್ ಬೇಕಾಗಿರುತ್ತೆ ಏನೇನ್ ಫೆಸಿಲಿಟಿ ಇರಬೇಕು ಕಾರಲ್ಲಿ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅದನ್ನೆಲ್ಲ ಅವರು ಮೊದಲೇ ಕಾರಲ್ಲಿ ಅಂದ್ರೆ ಹಾಕಿರ್ತಾರೆ ಅಂದ್ರೆ ಕೊಟ್ಟಿರ್ತಾರೆ ಆ ಫೀಚರ್ಸ್ಗಳನ್ನ ಅದನ್ನ ತೋರಿಸ್ಕೊಡ್ತೀನಿ ಲಿಕ್ವಿಡ್ ಬರುತ್ತೆ ಆ ಲಿಕ್ವಿಡ್ ಏನಂತಂದ್ರೆ ವಿಂಡ್ ಶೀಲ್ಡ್ ನ ಒಂದ್ಸಲ ವಾಶ್ ಮಾಡ್ಬಿಟ್ಟು ನೀವು ಅಂದ್ರೆ ಕ್ಲಾತ್ಗೆ ಹಾಕೊಂಡು ಅದನ್ನ ವಿಂಡ್ ಶೀಲ್ಡ್ ವೈಪ್ ಮಾಡ್ಬಿಟ್ಟು ಇನ್ನೊಂದ್ಸಲ ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ರು ಆಯ್ತು ಅಥವಾ ಜಸ್ಟ್ ಅದನ್ನ ಕ್ಲೀನ್ ಆಗಿ ಸ್ಪ್ರೇ ಮಾಡ್ಬಿಟ್ರು ಆಯ್ತು ಅಟ್ ಲೀಸ್ಟ್ ಒಂದ್ ತಿಂಗಳಾದ್ರೂ ನಿಮ್ಗೆ ಫಾಗ್ ಕೂರ ಅಂದ್ರೆ ಫಾಗ್ ಆಗಲ್ಲ ನೀರ್ ಬಿದ್ದು ನೀರೆಲ್ಲ ಎಲ್ಲ ಕೆಳಗಡೆ ಉಂಟಾಗ್ಬಿಡುತ್ತೆ ಆಮೇಲೆ ನಿಮ್ಗೆ ವಿಸಿಬಿಲಿಟಿ ಮಳೆ ಬರ್ತಾ ಇದ್ರು ಚುಕ್ಕಿ ಚುಕ್ಕಿ ಹನಿಗಳು ಇದ್ರು ನೀರದು ನಿಮ್ಗೆ ವಿಸಿಬಿಲಿಟಿ ಚೆನ್ನಾಗಿರುತ್ತೆ ಒಂದ್ಸಲ ವೈಪಲ್ ಆಡಿಸ್ಬಿಟ್ರಂತೂ ಆರಿಸ್ಬಿಟ್ರಂತೂ ಫುಲ್ ಕ್ಲಿಯರ್ ಆಗ್ಬಿಡುತ್ತೆ ಓಕೆನಾ ಅದನ್ನ ಹೇಳ್ಕೊಡ್ತೀನಿ ಹೇಗೆ ಆಟೋಮ್ಯಾಟಿಕ್ ಕಾರ್ ಅಲ್ಲಿ ಈಗ ಫಾಗ್ ಇಲ್ಲ ಫಾಗ್ ಬಂದ್ರೆ ನಾನು ಮತ್ತೆ ಅದನ್ನ ವಿಡಿಯೋ ಮಾಡಾಕ್ತಿನಿ ಇಲ್ಲಾಂದ್ರೆ ಇದೇನ ನೀವು ನಿಮ್ ಕಾರ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ ಈ ಟೆಕ್ನಿಕ್ ನ ಅಥವಾ ಬೇರೆ ಯಾವ್ದು ಇಮೇಜ್ ಹಾಕಿರ್ತೀನಿ ವೀಡಿಯೋ ಹಾಕಿರ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ ಅಂಡ್ ಅದಾದ್ಮೇಲೆ ನಿಮ್ಗೆ ಇನ್ನೊಂದಷ್ಟು ವಿಷಯ ಹೇಳ್ಕೊಡ್ತೀನಿ ನಿಮ್ಗೆ ವಿಂಡ್ ಸ್ಕ್ರೀನ್ ಅಲ್ಲಿ ಈಗ ನೋಡಿ ಕ್ಲಿಯರ್ ಆಗಿದೆ ನಿಮಗೊಂದು ವಿಡಿಯೋ ಹಾಕ್ತೀನಿ ಅಥವಾ ಇನ್ನೊಂದ್ಸಲ ಮಳೆ ಬಂದ್ರೆ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ಅಥವಾ ಇವತ್ತೇ ಮಳೆ ಬಂದ್ರೆ ಇದೇ ವಿಡಿಯೋಗೆ ಹಾಕ್ತೀನಿ ಓಕೆನಾ ಇಲ್ಲಿ ಫಾಗ್ ಆದಾಗ ಈ ತರ ವಿಂಡೋಸ್ಗೆಲ್ಲ ಫಾಗ್ ಆದಾಗ ಏನ್ ಮಾಡ್ಬೇಕು ನೀವು ಕಾರನ್ನ ಸ್ಟಾರ್ಟ್ ಆಗಿದಾಗ ಅಂದ್ರೆ ಮೂವಿಂಗ್ ಅಲ್ಲಿ ಯಾವ್ದಾದ್ರು ಟೈಮಲ್ಲಿ ಒಂದೊಂದು ಎ ಸಿ ಕನೆಕ್ಷನ್ಸ್ ಅಂದ್ರೆ ಈ ತರ ಸೆಟ್ ಅಪ್ ಎಲ್ಲ ಒಂದೊಂದು ಕಾರಲ್ಲಿ ಒಂದೊಂದು ತರ ಇರುತ್ತೆ ಈ ಬ್ಲೋವರ್ ಆಪ್ಷನ್ ಏನಿದೆ ಈ ನೀವು ಆನ್ ಮಾಡ್ಕೋಬೇಕು ಆನ್ ಮಾಡಿಕೊಂಡ್ರೆ ಏನಾಗುತ್ತೆ ನೋಡಿ ಈ ಫ್ರಂಟ್ ಜಾಗದಲ್ಲಿ ಓಪನಿಂಗ್ಸ್ ಇದೆ ನಿಮ್ಗೆ ಕಾರಲ್ಲಿ ಆಫ್ ಮಾಡಿಬಿಡ್ತೀನಿ ಆ ಫ್ರಂಟ್ ಅಲ್ಲಿ ನಿಮಗೆ ಓಪನಿಂಗ್ ಇದೆ ನೋಡಿ ಅಲ್ಲಿಂದ ಏನಾಗುತ್ತೆ ಕಾರ್ಗೆ ಆ ಏರ್ ಈ ಎ ಸಿ ಏನು ಬರುತ್ತೋ ಇಲ್ಲಿಗೆ ನಿಮ್ಮ ಎ ಸಿ ವೆಂಟ್ಸಲ್ಲಿ ಅಲ್ಲಿ ಆ ಥರ ಮುಂದೆ ಬರುತ್ತೆ ಮುಂದೆ ಬಂದಾಗ ಏನಾಗುತ್ತೆ ನೀವು ಎ ಸಿ ಆನ್ ಮಾಡಿಕೊಂಡು ಈ ಬ್ಲೋವರ್ನ ಆನ್ ಮಾಡಿದ್ರೆ ಅಂದರೆ ಈ ಸೈನ್ನ ನೀವು ಆನ್ ಮಾಡಿದ್ರೆ ಅಲ್ಲಿರೋ ಫಾಗ್ ಎಲ್ಲ ವಿತಿನ್ ಸೆಕೆಂಡ್ಸಲ್ಲಿ ಕ್ಲಿಯರ್ ಆಗುತ್ತೆ ಅಂದರೆ ಎ ಸಿ ಲೋ ಅಲ್ಲಿರಬೇಕು ಮತ್ತು ಎ ಸಿ ಮಿನಿಮಮ್ ಟು ತ್ರೀ ಸ್ಪೀಡಲ್ಲಿದ್ದರೆ ತುಂಬ ಜಾಸ್ತಿ ಇದ್ರೆ ತುಂಬ ಬೇಗನೆ ಕ್ಲಿಯರ್ ಆಗುತ್ತೆ ಇಲ್ಲಾಂದರೆ ಇದನ್ನ ಒಂದು ಟೂ ತ್ರೀ ಸ್ಪೀಡಲ್ಲಿ ಇಟ್ಕೊಂಡು ಈ ಬ್ಲೋವರ್ ಏನಿರುತ್ತೆ ಟೆಂಪ್ರೇಚರ್ನ ಮಿಡಲಲ್ಲಿ ಇಟ್ಕೊಂಡು ಜಸ್ಟ್ ಎ ಸಿ ಆನ್ ಮಾಡ್ದೇನೆ ಫ್ಯಾನ್ ಆನ್ ಮಾಡಿಕೊಂಡ್ರು ಕೂಡ ಈ ಬಟನ್ ಹತ್ತಿದ್ರೆ ಅಲ್ಲಿರೋ ವೈಪರಲ್ಲಿ ನಿಮಗೆಲ್ಲ ಫಾಗೆಲ್ಲ ಕ್ಲಿಯರ್ ಆಗುತ್ತೆ ಅದು ಹೇಗೆ ಅಂತ ಸಾಧ್ಯವಾದ್ರೆ ಒಂದು ವಿಡಿಯೋ ಯಾವುದಾದ್ರು ಒಂದು ವಿಡಿಯೋದಿಂದ ನಿಮ್ಗೆ ಅದನ್ನು ಹಾಕಿರ್ತೀನಿ ಮೊದಲನೇದು ಅದು ಇನ್ನು ಎರಡನೇದು ನಾನು ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹಾಕಿರ್ತೀನಿ ವಿಂಡ್ ರೈನ್ ಎಕ್ಸ್ ಅಂತ ಬರುತ್ತೆ ಆ ಒಂದು ಶಾಂಪು ಥರ ಲಿಕ್ವಿಡ್ ಬರುತ್ತೆ ಅದನ್ನು ನೀವು ವಿಂಡ್ಶೀಲ್ಡ್ ಫುಲ್ಲು ನೀವು ವೈಪ್ ಮಾಡಿದರೆ ನಿಮಗೆ ಅಟ್ಲೀಸ್ಟ್ ಒಂದು ತಿಂಗಳಾದರೂ ನಿಮಗೆ ಫಾಕ್ ಕೂರಲ್ಲ ಮತ್ತು ವಿಂಡೋಸಿಂದ ನಿಮಗೆ ನೀರು ನಿಂತ್ಕೊಳ್ಳೋಲ್ಲ ಮತ್ತು ಬ್ಲರ್ ಆಗೋಲ್ಲ ಎಂಥ ಟೈಮಲ್ಲಾದರೂ ತುಂಬ ಚೆನ್ನಾಗಿ ವಿಸಿಬಿಲಿಟಿ ಇರುತ್ತೆ ಕಾರಲ್ಲಿ ಯಾವುದೇ ಕಾರಣಕ್ಕೂ ಫಾಗ್ ನೀರು ನಿಂತ್ಕೊಳ್ಳೋ ಥರ ಪ್ರಾಬ್ಲಮ್ಸ್ ಗಳಾಗಲ್ಲ ನೀವು ಓಡಿಸುವಾಗ ಈ ತರ ಎಲ್ಲ ಫೀಚರ್ಸ್ ತುಂಬಾ ಚೆನ್ನಾಗಿ ಇದೆ ಅದರಲ್ಲಿ ಯೂಸ್ ಮಾಡಿ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ವಿಡಿಯೋ ಅಲ್ಲ ಇನ್ನು ನೀವು ಕಾರನ್ನ ಮಳೆಗಾಲದಲ್ಲಿ ಓಡಿಸಬೇಕಾದ್ರೆ ತಿಳ್ಕೊಬೇಕಾಗಿರೋ ಸುಮಾರು ವಿಷಯಗಳಿದೆ ಇದನ್ನ ನಾನು ರೆಗ್ಯುಲರ್ ಆಗಿ ಮಾಡಲ್ಲ ಬಟ್ ಇನ್ನು ಮುಂದೆ ಮಾಡಬೇಕು ನೀವು ಏನಾದರೂ ಮಾಡೋದಾದರೆ ನಿಮಗೆ ತುಂಬಾ ಯೂಸ್ ಇರುತ್ತೆ ಕಾರಲ್ಲಿ ಏನೇನಪ್ಪ ಅಂತ ಅಂದರೆ ತುಂಬಾ ಸೇಫ್ಟಿ ವಿಷಯನು ಇದೆ ಕಾರ್ ಸೇಫ್ಟಿ ವಿಷಯನು ಇದೆ ಅಂದ್ರೆ ನಿಮ್ಮ ಸೇಫ್ಟಿ ನೀವು ಓಡಾಡುವಾಗ ನಿಮ್ಮ ಸೇಫ್ಟಿ ಪ್ಲಸ್ ಕಾರ್ ಬಾಡಿ ಮತ್ತೆ ಕಾರನ್ನು ಕೂಡ ಅಂದ್ರೆ ತುಂಬಾ ಚೆನ್ನಾಗಿ ಇಟ್ಕೊಳ್ಳೋತರ ಒಂದಷ್ಟು ವಿಷಯ ಹೇಳ್ತೀನಿ ಮೊದಲನೇದಾಗಿ ಮಳೆಗಾಲದಲ್ಲಿ ಟೈರ್ಸ್ ಟೈರ್ಸ್ ಚೆನ್ನಾಗಿರೋದಾಕಿ ತುಂಬಾ ಡೀಟೇಲ್ ಆಗಿ ಹೇಳಲ್ಲ ಮಳೆಗಾಲದಲ್ಲಿ ನಿಮ್ಗೆ ಗ್ರಿಪ್ ಇರೋ ಟೈರ್ ಹಾಕಿದ್ರೆ ನಿಮ್ಗೆ ಮಳೆದಲ್ಲಿ ಕಾರ್ ಗ್ರಿಪ್ ಅಲ್ಲಿ ಓಡುತ್ತೆ ಸ್ಕಿಡ್ ಆಗಲ್ಲ ಬ್ರೇಕ್ ಹಿಡಿದ್ರೆ ಕರೆಕ್ಟ್ ಆಗಿ ಬ್ರೇಕ್ ಹಿಡಿದ ತಕ್ಷಣ ಪೊಸಿಷನ್ ಅಲ್ಲಿ ನೀವು ಅನ್ಕೊಂಡ್ ಪೊಸಿಷನ್ ಅಲ್ಲೇ ನಿಲ್ಲುತ್ತೆ ತುಂಬ ಗ್ರಿಪ್ ಇರುತ್ತೆ ನೀವು ಎಲ್ಲಿ ಓಡಿಸೋದ್ರು ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಟೈರು ತುಂಬ ಬಿಟ್ಟಿದ್ರೆ ಏನಾಗುತ್ತೆ ನಿಮಗೆ ನಾರ್ಮಲ್ ಟೈಮಲ್ಲೇ ಗ್ರಿಪ್ ಸಿಗೋಲ್ಲ ಇನ್ನು ಮಳೆಗಾಲದಲ್ಲಿ ನೀರಲ್ಲಿ ಕರೆಕ್ಟಾಗಿ ಬ್ರೇಕ್ ಹಿಡಿಯೋದಿಲ್ಲ ಬ್ರೇಕ್ ಹಿಡಿಯೋದಿಲ್ಲ ಅಂದ್ರೆ ಏನಾಗುತ್ತೆ ಆಕ್ಸಿಡೆಂಟ್ ಆಗುತ್ತೆ ಇಲ್ಲ ನೀವು ನೀವು ಅನ್ಕೊಂಡಿದ್ದ ಜಾಗದಲ್ಲಿ ನೀವು ನಿಲ್ಲಿಸ್ಬೇಕು ಅಂತ ಹೋಗ್ತಿರ್ತೀರಾ ನಿಲ್ಸೋಕ್ಕಾಗಲಿಲ್ಲ ಅಂದರೆ ಹಳ್ಳಗಳಿಗೆ ಬಿಡೋದು ಈ ಥರ ತುಂಬ ಪ್ರಾಬ್ಲಮ್ಗಳಾಗುತ್ತೆ ಗು ಗಾಡಿ ಗುದ್ದು ಆಕ್ಸಿಡೆಂಟ್ಸ್ ಗಳು ಜಾಸ್ತಿ ಮಾಡ್ಕೋತೀರ ಟಚ್ ಮಾಡ್ತೀರಾ ಎಲ್ಲಾದರೂ ಗಾಡಿನ ಅಂದರೆ ನಿಮಗೆ ತುಂಬ ವಿಡಿಯೋಸ್ ನೋಡಿರ್ಬೋದು ನೀವು ನಿಮ್ಮ ಟೈರಿನ ಸರ್ಕಲ್ ಅಂದರೆ ರೌಂಡ್ ಕೊರ್ದಿರೋ ಥರ ಏನಿರುತ್ತೆ ಆ ಅಲ್ಲಿ ಒಂದು ಕಾಯಿನ್ ಇಡಿ ಅರ್ಧ ಹೋದರೆ ಹತ್ರ ಅರ್ಧ ಹತ್ತ ಹತ್ರ ಹೋದರೆ ಟೈರ್ ಚೆನ್ನಾಗಿದೆ ಅಂತ ಕಾಲು ಭಾಗ ಇದ್ದರೆ ಆವ್ರೇಜ್ ಕಾಲುಬಾಗಿಂತ ಕಡಿಮೆ ಇದ್ರೆ ಆ ಕಾಯಿನ್ ಇಟ್ಟಾಗ ಅದು ನೀವು ಚೇಂಜ್ ಮಾಡಲೇಬೇಕು ಅಂತ ಒಬ್ಬ ಒಬ್ಬರು ತುಂಬ ಸೌದಿದ್ರು ಕಾರ್ ಟೈರ್ ಯೂಸ್ ಮಾಡ್ತಾರೆ ನಾನು ತುಂಬ ಯೂಸ್ ಮಾಡಿದ್ದೀನಿ ಆತರ ಮಳೆಗಾಲದಲ್ಲಿ ಮಾಡಕ್ ಹೋಗ್ಬೇಡಿ ಓಕೆನಾ ಇನ್ನು ಮೇಯ್ನಾಗಿ ಆಗಿ ಹೆಡ್ಲೈಟ್ಸ್ ಹೆಡ್ಲೈಟ್ಸ್ ಏನಕ್ಕೆ ಅಂದ್ರೆ ನಿಮಗೆ ಡೇ ಟೈಮ್ ಅಲ್ಲೂ ತುಂಬಾ ಮಳೆ ಬರುವಾಗ ಫಾಗ್ ಆಗ್ತಿರುತ್ತೆ ಫಾಗ್ ಫ್ರೆಂಡ್ ಮುಂಚೆ ಹೇಳಿದೀನಿ ಅದನ್ನ ಯೂಸ್ ಮಾಡ್ಕೊಳ್ಳಿ ಅದ್ ಯೂಸ್ ಮಾಡ್ತಾ ಇದ್ರು ವಿತ್ ಇನ್ ಸೆಕೆಂಡ್ಸ್ ಅಲ್ಲ ಫಾಗ್ ಅಷ್ಟು ಬೇಗ ಬೇಗ ಬರ್ತಿರುತ್ತೆ ಆಗ ಹೆಡ್ಲೈಟ್ಸ್ ತುಂಬಾ ಯೂಸ್ ಆಗುತ್ತೆ ಹೆಡ್ಲೈಟ್ಸ್ ಕರೆಕ್ಟ್ ಪೊಸಿಷನ್ ಅಲ್ಲಿ ರನ್ ಆಗ್ತಿದ್ಯಾ ಅಂದ್ರೆ ತುಂಬಾ ಚೆನ್ನಾಗಿದೆಯಾ ಬ್ರೈಟ್ ಆಗಿ ಬರ್ತಿದೆಯಾ ವರ್ಕ್ ಆಗ್ತಿದ್ಯಾ ನೋಡಿ ಆಮೇಲೆ ಹೆಡ್ಲೈಟ್ ನ ಕ್ಲೀನ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಗಳಲ್ಲಿ ಹೆಡ್ಲೈಟ್ ನ ಮಂಕ್ ಆಗಿರೋ ಹೆಡ್ ಲೈಟ್ ನ ಬ್ರೈಟ್ ಆಗಿ ಅಂದ್ರೆ ಕ್ಲೀನ್ ಆಗೋ ತರ ವಿಡಿಯೋಸ್ ಮಾಡ ಹಾಕಕ್ಕೆ ಟ್ರೈ ಮಾಡ್ತೀನಿ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತ ಅಂದ್ರೆ ವೈಪರ್ಸ್ ವೈಪರ್ಸ್ ತುಂಬಾ ಇಂಪಾರ್ಟೆಂಟ್ ಅದು ನೀವು ವೈಪರ್ಸ್ ನ ಯೂಸ್ ಮಾಡ್ಬೇಕಾದ್ರೆ ಅಂದ್ರೆ ಮಳೆ ಬರ್ಬೇಕಾದ್ರೆ ವೈಪರ್ ಇಲ್ಲ ಅಂದ್ರೆ ನೀವು ಗಾಡಿ ಓಡಿಸೇ ಆಗಲ್ಲ ಅಂತ ಸಿಚುಯೇಷನ್ಸ್ ಆಗ್ಬಿಡುತ್ತೆ ಯಾಕೆಂದ್ರೆ ತುಂಬಾ ಮಳೆ ಬರುವಾಗ ನೀರು ಫುಲ್ ವಿಂಡ್ಶೀಲ್ಡ್ ಶೀಲ್ಡ್ ಹೊಡಿಬೇಕಾದ್ರೆ ನಿಮ್ಗೆ ಏನೂ ಕಾಣಿಸೋದಿಲ್ಲ ಅಂತ ಟೈಮಲ್ಲಿ ವೈಪರ್ಸ್ ತುಂಬಾ ಯೂಸ್ ಆಗೋದು ಆ ವೈಪರ್ಸ್ ನ ಬ್ಲೇಡ್ ಆ ರಬ್ಬರ್ ಏನು ಬರುತ್ತೆ ಆ ರಬ್ಬರ್ನ ರೆಗ್ಯುಲರ್ ಆಗಿ ಹಾಂ ಚೇಂಜ್ ಇರಿ ರೆಗ್ಯುಲರ್ ಆಗಿ ಚೇಂಜ್ ಮಾಡ್ಕೊತಾಯಿರಿ ಅಂತ ಅಂದರೆ ಅದು ಹೇಗೆ ನೋಡಬೇಕು ಅಂತ ಅಂದರೆ ಅದಕ್ಕೂ ಸಾಧ್ಯವಾದರೆ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಆದರೆ ನೀವು ಯಾವ್ದಾರು ಒಂದು ಸಣ್ಣ ಗ್ಯಾರೇಜ್ಗೆ ಹೋಗಿ ಗ್ಯಾರೇಜಲ್ಲಿ ಚೆಕ್ ಮಾಡಿಸಿ ವೈಪರ್ ಬ್ಲೇಡ್ ಚೆನ್ನಾಗಿದೆಯಲ್ವಾ ಅಂತ ವೈಪರ್ಸ್ ತುಂಬ ಯೂಸ್ಫುಲ್ ಆಮೇಲೆ ವೈಪರ್ ಬ್ಲೇಡ್ ಅಂದರೆ ರಬ್ಬರ್ ಮೇಲೆ ಡಸ್ಟ್ ಧೂಳು ಕೂದೇ ಇರೋ ಥರ ಮಳೆಗಾಲದಲ್ಲಾಗಲಿ ಯಾವುದೇ ಟೈಮ್ ಆಗಲಿ ಇರೋ ಥರ ನೋಡ್ಕೊಳ್ಳಿ ಯಾಕೆಂದರೆ ಅದು ವಿಂಡ್ ಸ್ಕ್ರೀನ್ನ ವಿಂಡ್ ಸ್ಕ್ರೀನ್ನ ಸ್ಕ್ರಾಚಸ್ ಮಾಡುತ್ತೆ ಅಂದರೆ ಧೂಳು ಕೂತಿದ್ರೆ ಸೊ ಅದಾದ್ಮೇಲೆ ನಾನು ಇದನ್ನ ತುಂಬಾ ನಾನು ಇದು ಯೂಸ್ ಮಾಡಿಲ್ಲ ಅಥವಾ ಮಾಡಿಸಿಲ್ಲ ತುಂಬಾ ಮಾಡಿಸೋದಿಲ್ಲ ನೀವು ಮಳೆಗಾಲದಲ್ಲಿ ಗಾಡಿಗೆ ರಸ್ಟ್ ರಸ್ಟ್ ಬರೋದೇ ಅಂದ್ರೆ ತುಕ್ಕಿಡಿಯದೆ ಗಾಡಿ ಅಂಡರ್ ಬಾಡಿ ಶಾಸಿ ಇದಲ್ಲೆಲ್ಲ ತುಕ್ಕಿಡಿಯದೆ ಮಳೆಗಾಲದಲ್ಲಿ ಅಂದ್ರೆ ನೀರು ನಿಂತು ಅದನ್ನ ಮೇಲೆ ಅಥವಾ ಜಾಸ್ತಿ ಓಡಿಸದೆ ನಿಲ್ಸ್ಬಿಟ್ಟಾಗ ಏನಾಗುತ್ತೆ ಅಲ್ಲಿ ನಿಮ್ಗೆ ತುಕ್ಕ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಟೈಮಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಮಳೆಗಾಲ ಈಗ ಶುರು ಆಗ್ತಿದೆ ಸಾಧ್ಯವಾದ್ರೆ ನಾನು ಇದನ್ನ ಯಾವತ್ತೂ ಮಾಡಿಸಿಲ್ಲ ಮಾಡಿಸ್ಬೇಕು ಅಂದ್ರೆ ಮಾಡಿಸಿ ತುಂಬಾ ಯೂಸ್ ಇರುತ್ತೆ ಯಾಕೆ ಅಂತಂದ್ರೆ ಮುಂದೆ ಅದು ಕಾರ ಇದ್ರ ಮೇಲೆ ಪರಿಣಾಮ ಬೀರುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂದ್ರೆ ಅಂಡರ್ ಬಾಡಿ ಸ್ಪ್ರೇ ಅಂತ ಬರುತ್ತೆ ಒಂದು ಕೋಟ್ ಸ್ಪ್ರೇ ಬರುತ್ತೆ ಅದೇನಾಗುತ್ತೆ ಅಂದ್ರೆ ಒಂದು ಲೇಯರ್ ಫಾರ್ಮ್ ಆಗುತ್ತೆ ಆ ಮೆಟಲ್ಗೂ ಮತ್ತೆ ನಿಮ್ಮ ಕಾರ್ ಮೆಟಲ್ಗೂ ಮತ್ತೆ ಹೊರ್ಗಡೆ ಎನ್ವೈರ್ನಮೆಂಟ್ಗೂ ಬಾಡಿಗೆ ಸೋಗ್ತಿರೋ ಥರ ಒಂದು ಲೇಯರ್ ಫಾರ್ಮ್ ಆಗುತ್ತೆ ಆ ಲೇಯರ್ ಫಾರ್ಮ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ರೆಸ್ಟ್ ಬರೋದಿಲ್ಲ ಮತ್ತೆ ಇಂಜಿನ್ ಆಯಿಲ್ ಚೇಂಜು ಎಲೆಕ್ಟ್ರಿಕ್ ವೈರಿಂಗ್ಸ್ ಎಲ್ಲ ಏನೇನಿರುತ್ತೆ ಇದನ್ನೆಲ್ಲ ಮೇಯ್ನಾಗಿ ಆಗಿ ಚೆಕ್ ಮಾಡಿ ಎಲೆಕ್ಟ್ರಿಕ್ ವೈರಿಂಗ್ಸ್ ಏನಿರುತ್ತೆ ಆಗಿ ಅದನ್ನು ಚೆಕ್ ಮಾಡಿಸ್ಕೊಳ್ಳಿ ಮತ್ತು ಇಂಜಿನ್ ಆಯಿಲು ಇನ್ನೇನೇನಿದೆ ಅದನ್ನೆಲ್ಲ ಆಗಿ ಮೇಂಟೈನ್ ಮಾಡಿಕೊಂಡ್ರೆ ಮಳೆಗಾಲದಲ್ಲಿ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಾಗೋಲ್ಲ ಮೇಯ್ನಾಗಿ ಟೈರ್ಸು ಹೆಡ್ಲೈಟ್ಸು ಮತ್ತು ಅದಕ್ಕಿಂತ ಎಲ್ಲ ಮುಖ್ಯವಾಗಿ ವೈಪರ್ಸು ಟೈರ್ ವೈಪರ್ಸು ತುಂಬ ಇಂಪಾರ್ಟೆಂಟು ಮಳೆಗಾಲದಲ್ಲಿ ತುಂಬ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಆಮೇಲೆ ಹೊರಗಡೆ ಹೋಗಿ ಮತ್ತೆ ನಾನು ಹೇಳಿದ್ನಲ್ಲ ಅದನ್ನು ಸಾಧ್ಯವಾದರೆ ವಿಡಿಯೋ ಹಾಕಿರ್ತೀನಿ ಅದನ್ನು ನೋಡಿಕೊಂಡು ಅದನ್ನ ಯೂಸ್ ಮಾಡಿದ್ರೆ ನಿಮಗೆ ಫಾಗ್ ಕೋರಲ್ದಿಲ್ಲ ವಿತ್ ಇನ್ ಅ ಸೆಕೆಂಡ್ಸ್ ಅಲ್ಲಿ ಕ್ಲಿಯರ್ ಆಗುತ್ತೆ ಕೂತಿರೋ ಫಾಗ್ ಕ್ಲಿಯರ್ ಆಗುತ್ತೆ ಓಕೆನಾ ಮತ್ತೆ ಇನ್ನೊಂದಷ್ಟು ವಿಷಯಗಳು ಸಾಧ್ಯವಾದ್ರೆ ಇವತ್ತು ನಾನು ಪೊಟ್ಯಾಟೋನ ಸೌರಿ ಮತ್ತೆ ಆಪಲ್ನ ಸೌರಿ ಹೇಗ್ ವರ್ಕ್ ಆಗುತ್ತೆ ಅಂತ ತೋರ್ಸೋಣ ಅನ್ಕೊಂಡಿದೆ ಈಗ ಟೈಮ್ ಇಲ್ಲ ಮತ್ತೆ ಮಳೆ ಬರ್ತಾ ಇಲ್ಲ ನಿಂತಿದೆ ಮಳೆ ನಿನ್ನೆ ಎಲ್ಲ ವಿಡಿಯೋ ಮಾಡುವಾಗ ಬರ್ತಿತ್ತು ಬರ್ತಾ ಇಲ್ಲ ಮತ್ತೆ ಫಾಗು ಕೂತಿಲ್ಲ ಬೇಗನೆ ಇದ್ದಿದ್ದರೆ ಫಾಗ್ ಇರ್ತಾ ಇತ್ತು ಸೊ ಓಕೆ ಸಾಧ್ಯವಾದರೆ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ಒಂದೊಂದು ಪಾರ್ಟಲ್ಲಿ ಅಂದರೆ ಪಾಯಿಂಟ್ಸಲ್ಲಿ ಸಣ್ಣ ಸಣ್ಣದಾಗ ತೋರಿಸ್ತೀನಿ ಓಕೆ ಇವತ್ತಿನ ವೀಡಿಯೋ ನಿಮ್ಗೊಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಯೂಸ್ಫುಲ್ ಆಗಿರುತ್ತೆ ಯೂಸ್ಫುಲ್ ಆಗೋಂಥ ವಿಷಯಗಳು ಇದನ್ನು ಫಾಲೋ ಮಾಡಿ ಓಕೆನಾ ತುಂಬ ನಿಮಗೆ ನಾರ್ಮಲ್ ಲೈಫಲ್ಲಿ ಅಂದರೆ ಒಳ್ಳೆಯ ಓಡಾಡುವಾಗ ತುಂಬ ಯೂಸ್ ಆಗುತ್ತೆ ಓಕೆ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಸಿದ್ರೆ ಅಥವಾ ನಮ್ಮ ಎಫರ್ಟ್ಸ್ಗೆ ಒಂದು ಸಪೋರ್ಟ್ ಮಾಡಬೇಕು ಅಂದರೆ ಒಂದು ಲೈಕ್ ನಿಮ್ಮ ಕಮೆಂಟ್ಸ್ ಕಮೆಂಟ್ಸ್ಗಳು ಜಾಸ್ತಿ ಮಾಡ್ತಾ ಇಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಇಂಥ ಟಿಪ್ಸ್ ಏನಾದ್ರು ಯೂಸ್ ಅನಿಸ್ತು ಅಂದರೆ ಯಾವ್ದಾದ್ರು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡೋದ್ರಿಂದ ಅವ್ರಿಗೂ ಒಂದು ಮಳೆಯಲ್ಲಿ ಓಡಾಡ್ಬೇಕಂದ್ರೆ ಒಂದು ಮೈಂಡಲ್ಲಿ ಹೌದು ನಾವು ಈ ಥರ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಥವಾ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಫೀಲ್ ಬರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡ್ತಾ ಚಾನ್ಸ್ ಕ್ರೈ ಮಾಡ್ಕೊಂಡು ಬೆಳೆ ಅನ್ನೋತಿ ಓಕೆ ಸಿಗಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಬೈ ಬಾಯ್